ಮೀನರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯದ ಕಡೆ ಗಮನ ಹರಿಸೋಣ. ಮೀನರಾಶಿಯವರಿಗೆ ರವಿಯು ಮೂರನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು 16-6 ನಂತರ 4ನೇ ಭಾವಕ್ಕೆ ಪ್ರವೇಶ ಮಾಡ್ತಾ ಇದೆ. ಅಂದರೆ 16-6ರವರೆಗೂ ಉತ್ತಮ ಸ್ಥಾನದಲ್ಲೇ ಇರೋದರಿಂದ ತಮಗೆ ಸರ್ಕಾರದಿಂದ ಲಾಭ, ಗೃಹ ಲಾಭ, ಧನಲಾಭ, ಈ ರೀತಿಯಾದಂಥ ಆರೋಗ್ಯ ಲಾಭ, ಎಲ್ಲ ರೀತಿಯಾದಂಥ ಒಂದು ಲಾಭಗಳೇ ಉಂಟಾಗ್ತಾ ಇದೆ. ಶತ್ರುಗಳಿಂದ ಒಂದು ನಿವೃತ್ತಿ ಹೊಂದುವಂಥ ಸಮಯವೂ ಸಹ ಇದೆ. ಆದರೆ 16-6ರ ನಂತರ ಕೆಲವೊಂದು ರೋಗಗಳು ನಿಮ್ಮನ್ನು ಬಾಧಿಸ್ತವೆ. ಅಂದರೆ ಉದರ ರೋಗಗಳು ಅಂತ ಹೇಳ್ತೀವಿ, ಅಂದರೆ ಹೊಟ್ಟೆಗೆ ಸಂಬಂಧಿಸಿದಂಥ ರೋಗಗಳು ಉಂಟಾಗುವಂಥ ಒಂದು ಕಾರಣ ಇರೋದರಿಂದ ತಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸೂರ್ಯ ಮಂತ್ರವನ್ನು ಪಠನೆ ಮಾಡಿ, ಅದರಿಂದ ಉತ್ತಮವಾದಂಥ ಆರೋಗ್ಯ ಪ್ರಾಪ್ತಿ ಆಗುತ್ತೆ. ಓಂ ಸೋಂ ಓಂ ಸೂರ್ಯಾಯ ನಮಃ, ಅಥವಾ ನೀವು ಪ್ರತಿ ದಿವಸ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು ಅಭ್ಯಾಸವನ್ನು ಮುಂದುವರಿಸೋದು ಒಳ್ಳೆಯದು. ನಂತರ ಕುಜಗ್ರಹವು ತಮ್ಮ ರಾಶಿಯಲ್ಲೇ ಇರೋದರಿಂದ ಉಷ್ಣ ಪ್ರಕೋಪಿತ ರೋಗಗಳಿಂದ ಬಳಲತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ. ಆದ್ದರಿಂದ ಅದರ ಕಡೆ ಸ್ವಲ್ಪ ಎಚ್ಚರಿಕೆ ಇರಲಿ. ಸ್ವಜನ ವಿರೋಹ ಅಂತ ಹೇಳ್ತೀವಿ, ಅಂದರೆ ನಿಮ್ಮ ಬಂಧು ಬಳಗದವರೊಂದಿಗೆ ನಿಮ್ಮ ಸ್ವಜನರೊಂದಿಗೆ, ಅಂದರೆ ನಿಮ್ಮ ಕಿತ್ತಣ್ಕಿನ್ ಅಂತ ಏನು ಹೇಳ್ತೀವಿ, ವಿರೋಧ ಉಂಟಾಗ್ತಕ್ಕಂಥ ಅವಕಾಶಗಳಿರುತ್ತೆ. ಎಚ್ಚರಿಕೆಯಿಂದ ಇರಿ. ಆದರೂ ಗುರುಗ್ರಹವೂ ಅಲ್ಲೇ ಇರೋದರಿಂದ ಇದು ಅವಾಯ್ಡ್ ಆಗಲಿಕ್ಕೂ ಅವಕಾಶಗಳಿದ್ದಾವೆ. ಹಾಗೆ ಬುಧಗ್ರಹವು ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಕೆಲವು ವಾಗ್ದೋಷಗಳು, ನೀವು ಮಾತಾಡ್ತಕ್ಕಂಥ ಸಂದರ್ಭಗಳಲ್ಲಿ ಎಚ್ಚರಿಕೆಯನ್ನು ವಹಿಸುವಂಥದ್ದು ತುಂಬ ಅನುಕೂಲಕರ. ಹಾಗೆ ಶತ್ರು ಭಯ ಅಂತ ಹೇಳ್ತೀವಿ, ಅಂದರೆ ಅನಾವಶ್ಯಕವಾದಂಥ ಭಯ ಉಂಟಾಗುತ್ತೆ, ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಹಾಗೆ ಶುಕ್ರಗ್ರಹವು ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. ಉತ್ತಮವಾದ ಐಶ್ವರ್ಯ ವೃದ್ಧಿ ಅಂತ ಹೇಳ್ತೀವಿ, ಧನಲಾಭ ವೃದ್ಧಿ, ಹೆಚ್ಚಿನ ಧನ ಸಂಪತ್ತು ಪ್ರಾಪ್ತಿಯಾಗುವಂಥ ಅವಕಾಶಗಳು ಶುಕ್ರಗ್ರಹ ಎರಡನೇ ಮನೆಯಲ್ಲಿ ಸಂಚಾರ ಮಾಡುವಾಗ. ಹಾಗೆ ಏನು ಗುರುಗ್ರಹ ಏನಿದೆ ನಿಮ್ಮ ರಾಶಿಯಲ್ಲೇ ಮಾಡ್ತಾ ಇರೋದರಿಂದ, ಜನ್ಮಗುರು ಆಗಿದ್ರೂ ಸಹ ತನ್ನ ಸ್ವಕ್ಷೇತ್ರವಾಗಿರೋದರಿಂದ ಗುರುವಿಗೆ ನಿಮಗೆ ಯಾವುದೇ ರೀತಿಯಾದಂಥ ಅನಾನುಕೂಲಗಳು ಲಭ್ಯ ಆಗೋದಿಲ್ಲ, ಅನುಕೂಲಗಳೇ ಲಭ್ಯ ಆಗುತ್ತೆ. ಅಂದರೆ ವಿವಾಹ ಕಾರ್ಯಗಳು, ಸಂತಾನ, ಉದ್ಯೋಗದಲ್ಲಿ ಅಭಿವೃದ್ಧಿ, ಎಲ್ಲದಕ್ಕೂ ಉತ್ತಮವಾದಂಥ ಅವಕಾಶ ಇದೆ ಗುರುವಿನಿಂದ. ಆದಷ್ಟು 16ನೇ ತಾರೀಕಿನ ಒಳಗೆ ಈ ಒಂದು ಸಮಯವನ್ನು ತಾವು ಉಪಯೋಗಿಸ್ಕೊಂಡ್ರೆ ಬಹಳ ಸೂಕ್ತ. ಈಗ ಶನಿ ನಿಮಗೆ 12ನೇ ಮನೆ, ಅಂದರೆ ತಾತ್ಕಾಲಿಕವಾಗಿ ಈ 7.5 ವರ್ಷ ಶನಿ ಕಾಟ ಅಂತ ಹೇಳ್ಬೋದು, ಆರಂಭ ಆಗಿದೆ ನಿಮಗೆ ಅಂಥೇಳಿ. ಆದರೆ ಇದು ಜುಲೈ 12 ಮುಗಿಯುತ್ತೆ. ನಂತರ ಜನವರಿ 2023 ನಿಮಗೆ 7.5 ವರ್ಷ ಶನಿ ಕಾಟದ ಆರಂಭ ಉಂಟಾಗುತ್ತೆ. ಆದ್ದರಿಂದ ಸ್ವಲ್ಪ ಜುಲೈವರೆಗೂ ನೀವು ಯಾವುದೇ ಒಂದು ಮೇಜರ್ ಇವೆಂಟ್ಸ್, ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳದೇ ಇರೋದು ಉತ್ತಮ ಅಂತಲೇ ಹೇಳ್ಬೋದು. ಹಾಗೆ 2ರಲ್ಲಿ ರಾಹು, 8ನೇ ಮನೆಯಲ್ಲಿ ಕೇತು ಅಂತ ಹೇಳ್ತೀವಿ. 2ನೇ ಮನೆಯಲ್ಲಿ ರಾಹು ಇದ್ದಾಗ ಕುಟುಂಬದಲ್ಲಿ ಕಲಹ ಅಂತಲೂ ಹೇಳ್ತೀವಿ. ಹಣಕಾಸಿನ ವಿಚಾರಗಳಲ್ಲಿ ಏರಿಳಿತಗಳು ಉಂಟಾಗುತ್ತೆ. ಆದ್ದರಿಂದ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ರಾಹು 2ನೇ ಮನೆ ಸಂಚಾರ, ಇದೆಲ್ಲ ನಾನು ಅನಾನುಕೂಲಗಳನ್ನು ಉಂಟು ಮಾಡೋಂಥ ಅವಕಾಶಗಳೇ ಜಾಸ್ತಿ ಇದೆ. ಹಾಗೆ ಕೇತುಗ್ರಹವು 8ನೇ ಮನೆಯಲ್ಲಿರೋದ್ರಿಂದ ಸಣ್ಣ ಪುಟ್ಟ ಗಾಯಗಳು ಉಂಟಾಗ್ಬೋದು, ಅಡೆತಡೆಗಳು ಉಂಟಾಗ್ಬೋದು. ಹಾಗೆ ನಿಮ್ಮ ಆಯಸ್ಸಿನ ವಿಚಾರದಲ್ಲಿ, ಅದರಿಂದ ಏನಾದರೂ ಒಂದು ಅನಾರೋಗ್ಯ ಉಂಟಾದ ಪಕ್ಷದಲ್ಲಿ ತಕ್ಷಣ ವೈದ್ಯರನ್ನು ನೋಡಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳ್ಬೋದು. ಈ ರಾಹುಕೇತುಗಳ ಒಂದು ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಳ್ಳಲು ಒಂದು ನಾಗರ ಪೂಜೆ, ನಾಗದೇವತಾ ಪೂಜೆಯನ್ನು ಮಾಡಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಒಟ್ಟಾರೆ ನವಗ್ರಹ ಅಭಿಷೇಕ ನಿಮಗೆ ಭಾಳ ಸೂಕ್ತ ಅಂತ ಹೇಳ್ಬೋದು. ಯಾಕಂದರೆ ದ್ವಾದಶದಲ್ಲಿ ಶನಿ, ಅಂದರೆ 7.5 ವರ್ಷ ಶನಿ ಇದೆ. ಹಾಗೆ ಬೇರೆ ಗ್ರಹಗಳು ಸಹ ಮೆಜಾರಿಟಿ ಆಫ್ ದಿ ಪ್ಲ್ಯಾನೆಟ್ಸ್ ಅಂತ ಹೇಳ್ಬೋದು ಅಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳೋದು ಬಹಳ ಸೂಕ್ತ. ಹಾಗೆ ಈ ತಿಂಗಳ 11 ಮತ್ತು 12ನೇ ತಾರೀಕು ಯಾವುದೇ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ. ಆ ದಿವಸ ತಮಗೆ ಅಷ್ಟಮ ಚಂದ್ರದ ಪ್ರಭಾವ ಇರುತ್ತೆ. ಉತ್ತಮವಾದಂಥ ದಿನಗಳು ಅಂತಂದರೆ ಪೂರ್ವ ಭಾದ್ರ 4ನೇ ಪಾದದವರೆಗೆ
6, 10, 18 ಮತ್ತು 26ನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ. ಹಾಗೆ ಉತ್ತರಾಭದ್ರ ನಕ್ಷತ್ರದವರಿಗೆ 9 ಮತ್ತು 16ನೇ ದಿನಾಂಕಗಳು ಶುಭದಾಯಕವಾಗಿದ್ದರೆ, ಕೊನೆಯ ನಕ್ಷತ್ರವಾದಂಥ ರೇವತಿ ನಕ್ಷತ್ರದವರಿಗೆ 6, 10, 18 ಮತ್ತು 26ನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ. ಹೀಗೆ ಮೀನರಾಶಿಯವರಿಗೆ ಒಟ್ಟಾರೆಯಾಗಿ ಏನಿದೆ, ಈ ಒಂದು ಗುರುವಿನ ಒಂದು ಬಲ ಇದೆ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ರೂ ಸಹ. ಆದ್ರೂ ಸಹ ರವಿಯಿಂದ 4ನೇ ಮನೆಗೆ ಬಂದಾಗ ಕೆಲವೊಂದು ರೋಗ ಬಾಧೆಗಳು ಕಾಣ್ಬೋದು. ಹಾಗೆ ಶನಿಯೂ ಸಹ ದ್ವಾದಶದಲ್ಲಿರೋದ್ರಿಂದ ಮತ್ತೊಮ್ಮೆ ಹೇಳ್ತೇನೆ, ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ, ತಮಗೆ ಉತ್ತಮವಾದಂತಹ ಅನುಕೂಲಗಳು ಲಭ್ಯ ಆಗುತ್ತೆ.